ಹಾಯ್ ಮೈ ಡಿಯರ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕ್ಕಿಂಗ್ ಅಂಡ್ ಲಾಗ್ ಬನ್ನಿ ಈ ಸಮ್ಮರ್ಗೆ ಕೂಲಾಗಿರೋಂಥ ಈ ಸೀಸನ್ ಟೊಮೊಟೊ ಸೀಸನ್ ಬೇರೆ ಹಗುವಾಗಿ ಟೊಮೊಟೊ ಸಿಗ್ತಾ ಇದೆ ಅಲ್ವಾ ಕೂಲಾಗ ಹೇಗೆ ಟೊಮೊಟೊ ಇಂದ ಜ್ಯೂಸ್ ಮಾಡ್ಕೋಬೋದು ಅಂತ ಈ ವಿಡಿಯೋದಾಗ ಶೇರ್ ಮಾಡಿದ್ದೀನಿ ಯಾರು ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಒಂದು ಐದು ಆರು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಆಫ್ ಶುಗರ್ ತೊಗೊಂಡಿದ್ದೀನಿ ಇದು ಒಂದು ಟೂ ಹಂಡ್ರೆಡ್ ಗ್ರಾಮ್ ಇದೆ ಮತ್ತು ಇಲ್ಲಿ ಚಿಯರ್ ಸೀಸ್ನ ಸೋಪ್ ಮಾಡಿಟ್ಟಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಆಯಿತು ಮತ್ತು ಒಂದು ಶುಗರ್ಗೆ ಒಂದು ನಾಲ್ಕು ಏಲಕ್ಕಿ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ ಮತ್ತು ಇಲ್ಲಿ ಹಾಫ್ ಲೆಮನ್ ತೊಗೊಂಡಿದ್ದೀನಿ ಒಂದು ಡೆಕೋರೇಟ್ ಮಾಡೋಕ್ಕೆ ಸ್ವಲ್ಪ ಕುದೀನ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಬೌಲ್ ಐಸ್ ಕ್ಯೂಬ್ನ ತೊಗೊಂಡಿದ್ದೀನಿ ಬನ್ನಿ ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ ನಾನು ಟೊಮೊಟೋನ ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಆದಷ್ಟು ಸಿಹಿ ಟೊಮೊಟೊ ತೊಗೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ನಾನು ಇಲ್ಲಿ ಉಡಿ ಟೊಮೊಟೊನೇ ಇತ್ತು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಸಿಹಿ ಟೊಮೊಟೊ ಇದ್ದರೆ ಸಿಹಿ ಟೊಮೊಟೊ ಹಾಕಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಟೊಮೊಟೊನ ನಾನು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಟೊಮೊಟೋನಿಂದ ಏನೇನಪ್ಪ ಯೂಸಸ್ ಅಂದರೆ ವಿಟಮಿನ್ ಸಿ ಅಂತೂ ತುಂಬಾ ರಿಚಾಗಿರುತ್ತೆ ನಮಗೆ ಏಜೆಂಟ್ ಏಜ್ ಏಜೆಂಟಾಗಿ ತುಂಬಾ ಕೆಲಸ ಮಾಡುತ್ತೆ ಫೇಸಲ್ಲಿರೋ ರಿಂಕಲ್ ಎಲ್ಲ ಹೋಗುತ್ತೆ ಆದ್ದರಿಂದ ನಾವು ಟೊಮೊಟೋನ ಅಂದರೆ ವಿಟಮಿನ್ ಸಿ ರಿಚಾಗಿರೋ ಅಂತ ತುಂಬಾ ಯೂಸ್ ಮಾಡಬೇಕು ಲೆಮಿನ್ ಆಗಿರ್ಬೋದು ಆರೆಂಜ್ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಇಲ್ಲವೂ ವಿಟಮಿನ್ ಸಿ ಆಗಿದೆ ಆದ್ದರಿಂದ ತುಂಬಾ ಯೂಸ್ ಮಾಡಿ ಫ್ರೆಂಡ್ಸ್ ಸ್ಕಿನ್ಗಂತೂ ತುಂಬಾ ಒಳ್ಳೆಯದು ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಏಲಕ್ಕಿನೂ ಸಹ ಅದಕ್ಕೆ ಹಾಕಿದ್ದೀನಿ ಫ್ಲೇವರಿಗೋಸ್ಕರ ಈ ಟೊಮೊಟೊನ ನಾವು ಫೇಸ್ ಪ್ಯಾಕು ಸಹ ಮಾಡ್ಕೋಬೋದು ಟೊಮೊಟೊ ಪೇಸ್ಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಹನಿ ಹಾಕಿ ನಾವು ಫೇಸ್ಗೆ ಅಪ್ಲೈ ಮಾಡ್ತಾ ಬರೋದರಿಂದ ನಮ್ಮ ಏಜ್ನ ಕಮ್ಮಿ ಮಾಡ್ಕೋಬೋದು ಈ ಸ್ಕಿನ್ನಿಂದ ಏಜ್ ಆದಾಗ ರಿಂಕಲ್ ಬರುತ್ತಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಜ್ಯೂಸು ನಾನಿಲ್ಲಿ ಸ್ವಲ್ಪನೇ ಸಾಲ್ಟ್ ಇದ್ದೀನಿ ಸ್ವಲ್ಪ ಟೇಸ್ಟಿಗೋಸ್ಕರ ಅಷ್ಟೇ ನೀವು ಯಾವುದೇ ಜ್ಯೂಸ್ ಮಾಡಿದ್ರೂ ಸ್ವಲ್ಪ ಸಾಲ್ಟ್ ಹಾಕೋದ್ರೆ ಅದ್ರ ಟೇಸ್ಟು ತುಂಬಾ ಡಿಫ್ರೆಂಟಾಗಿರುತ್ತೆ ನೋಡಿ ಇಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಈ ಚಿಯರ್ಸ್ ಎಸ್ ಹಾಕೋದ್ರಿಂದ ಬಾಡಿ ತುಂಬಾ ಕೂಲಾಗಿರುತ್ತೆ ಪಿಂಪಲ್ಲು ಎಲ್ಲ ಏನೂ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ನೋಡಿ ಎಕ್ಸ್ಟ್ರಾ ಅಂದರೆ ಹೀಟ್ ಓವರ್ ಹೀಟ್ ಆಗುತ್ತಲ್ಲ ನಮಗೆ ಆ ಟೈಮಲ್ಲಿ ಚಿಯರ್ ಸೇರ್ಸನ್ನ ನಾವು ಸೋಪ್ ಮಾಡಿ ತಿನ್ನೋದ್ರಿಂದ ಈಟನ್ನ ಕಂಟ್ರೋಲ್ ಮಾಡ್ಕೋಬೋದು ನಾನು ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ಶೇರ್ ಮಾಡಿದ್ದೀನಿ ಚಿಯರ್ ಸೇರ್ಸ್ ಯೂಸಸ್ ಏನು ಅಂತ ನನ್ನ ಲಾಗಲ್ಲೂ ಸಹ ಶೇರ್ ಮಾಡಿದ್ದೀನಿ ನೀವು ಬೇಕಾದರೆ ಸಲ ಚಾನಲ್ ಚೆಕ್ ಮಾಡಿ ನೋಡ್ಬೋದು ನೋಡಿ ಇಲ್ಲಿ ನಾನು ನಾಲ್ಕು ಗ್ಲಾಸ್ಗೆ ಸರ್ವ್ ಮಾಡಿದ್ದೀನಿ ನೀವು ಎಷ್ಟು ಜನ ಇದ್ದಾರೆ ಅಷ್ಟು ಗ್ಲಾಸಿಗೆ ನೋಡ್ಕೊಂಡು ಕ್ವಾಂಟಿಟಿ ನೋಡಿಕೊಂಡು ಸರ್ವ್ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಜ್ಯೂಸ್ ಅಂತೂ ಒಮ್ಮೆ ಟ್ರೈ ಮಾಡಿ ಈಗ ಟೊಮೊಟೊ ಸೀಸನ್ ಅಂತೂ ಅಲ್ವಾ ಆದ್ದರಿಂದ ಈ ಜ್ಯೂಸನ್ನ ನೀವು ತಪ್ಪದೆ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಹೊಸ್ದಾಗಿ ಚಾನಲ್ ಓಪನ್ ಮಾಡಿ ಅವ್ರು ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಡಿಫ್ ಡಿಫ್ರೆಂಟಾಗಿರೋ ಆಗಿರೋ ವೀಡಿಯೋಗಳಿಗೋಸ್ಕರ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು ನೀವು ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿಯೋದ್ರಿಂದ ಟೇಸ್ಟು ತುಂಬಾ ಡಿಫ್ರೆಂಟಾಗಿರುತ್ತೆ ಈ ಸಮ್ಮರ್ ಅಂತೂ ತುಂಬಾ ಜಾಸ್ತಿ ಆಗಿದೆ ಫ್ರೆಂಡ್ ತುಂಬಾ ಬಿಸಿಲಿದೆ ಅದನ್ನು ನಾವು ಒಂದು ಸ್ವಲ್ಪ ಐಸ್ ಕ್ಯೂಬ್ನ ಯೂಸ್ ಮಾಡಿಕೊಂಡ್ರೆ ಕೂಲಾಗಿರುತ್ತೆ ಐಸ್ ಕ್ಯೂಬ್ ಮಾತ್ರ ಮಿಸ್ ಮಾಡಬೇಡಿ ನಾನು ಸ್ವಲ್ಪ ಡೆಕೋರೇಟ್ ಮಾಡೋಕ್ಕೆ ಗಾರ್ನಿಷ್ಗೋಸ್ಕರ ಇಲ್ಲಿ ಪುದೀನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಮೆ ಟೊಮೊಟೊ ಉಳ್ಗಡೆನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಗಾರ್ನಿಶಿಗೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿನಿ ಬಟ್ ಆ ಫ್ಲೇವರು ಸಹ ಚೆನ್ನಾಗಿರುತ್ತೆ ನಮಗೆ ಕುಡಿಬೇಕಾದ್ರೆ ಸಿಪ್ಪೈ ಸಿಪ್ಪು ಆ ಫ್ಲೇವರ್ ಗೊತ್ತಾಗ್ತದೆ ಇದು ತುಂಬಾ ಕೂಲಾಗಿರುತ್ತೆ ಈ ಸಮ್ಮರ್ಗಂತೂ ಏಳು ಮಾಡಿಸಿದ ಜ್ಯೂಸ್ ಅಂತಲೇ ಹೇಳ್ಬೋದು ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಪ್ಲೀಸ್ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್